ಹಾಯ್, ನಾನು ಲಿಂಗರಾಜ್ ಫ್ರಮ್ ನಿಡ್ಸಾ ಪಬ್ಲಿಕ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಮಿನರಲ್ ವಾಟರ್ ಬಾಟಲ್ ಮತ್ತು ಕೂಲ್ ಡ್ರಿಂಕ್ಸ್ ವಾಟರ್ ಬಾಟಲ್ಗಳ ಮರುಬಳಕೆಯ ಪರಿಣಾಮಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಇನ್ನೂ ನಮ್ಮ ನಿಡ್ಸಾ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತವೆ. ಸ್ನೇಹಿತರೆ, ನಾವು ತುಂಬ ದೂರದ ಊರುಗಳಿಗೆ ಪ್ರಯಾಣ ಮಾಡುವಾಗ ಮಿನರಲ್ ವಾಟರ್ ಬಾಟಲ್ಸ್ಗಳನ್ನು ಮತ್ತು ಕೂಲ್ ಡ್ರಿಂಕ್ಸ್ ಬಾಟಲ್ಸ್ಗಳನ್ನು ಪರ್ಚೇಸ್ ಮಾಡ್ತೇವೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಈ ಬಾಟಲ್ಸ್ಗಳು ಖಾಲಿ ಆದಮೇಲೆ ಅದನ್ನು ಬಿಸಾಕೋದಿಲ್ಲ, ಬದಲಾಗಿ ಅವುಗಳನ್ನು ನೀರನ್ನು ಕುಡಿಲಿಕ್ಕೆ ಅಂತ ನಾವು ಉಪಯೋಗಿಸ್ತೇವೆ. ಸಾಮಾನ್ಯವಾಗಿ 75% ಜನ ಇದನ್ನು ಹೀಗೆ ಯೂಸ್ ಮಾಡ್ತಾರೆ. ಸೊ ಈ ರೀತಿಯೇ ನಾವು ಈ ಬಾಟಲ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಇದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ನೀವು ಈ ಬಾಟಲ್ಸ್ಗಳನ್ನು ಯೂಸ್ ಮಾಡಿದಮೇಲೆ ಇವುಗಳನ್ನು ಮರುಬಳಕೆ ಮಾಡದೆ ಡಸ್ಟ್ಬಿನ್ಗೆ ಬಿಸಾಕಿ. ನಾವು ಕುಡಿಲಿಕ್ಕೆ ಉಪಯೋಗಿಸುವ ಈ ಕೂಲ್ ಡ್ರಿಂಕ್ಸ್ ಮತ್ತು ಮಿನರಲ್ ವಾಟರ್ ಬಾಟಲ್ಗಳನ್ನು ಪಾಲಿ ಎಲಿಥಿನ್ ಟೆರಾಪ್ಥಲೇಟ್ ಎನ್ನುವ ಕೆಮಿಕಲ್ನಿಂದ ತಯಾರಿಸ್ತಾರೆ. ಸೊ ಈ ಬಾಟಲ್ಸ್ಗಳಲ್ಲಿ ನಾವು ನೀರನ್ನು ಮರುಬಳಕೆ ಮಾಡೋದ್ರಿಂದ ಈ ಬಾಟಲ್ಸ್ಗಳನ್ನು ನಾವು ಬಿಸಿಲಿಗೆ ಇಟ್ಟಾಗ ಕೆಮಿಕಲ್ಸ್ ವಾಟರ್ ಜೊತೆ ಮಿಕ್ಸ್ ಆಗಿ ಇದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಸಾಮಾನ್ಯವಾಗಿ ಈ ಬಾಟಲ್ಸ್ಗಳನ್ನು ಹಳ್ಳಿಗಳಲ್ಲಿ ರೈತರು ಹೊಲಗಳಿಗೆ ಹೋಗುವಾಗ ನೀರನ್ನು ತೆಗೆದುಕೊಂಡು ಹೋಗೋಕ್ಕೆ ಯೂಸ್ ಮಾಡ್ತಾರೆ. ಯಾಕಂದರೆ ನಾನು ಕೂಡ ಹಳ್ಳಿಯ ಹುಡುಗನಾಗಿರೋದ್ರಿಂದ ನನಗೆ ಇದ್ರ ಬಗ್ಗೆ ಗೊತ್ತು. ತುಂಬ ಜನ ತೊಗೊಂಡೋಗ್ತಾರೆ. ಸೊ ನಾನು ಇದರ ಬಗ್ಗೆ ತುಂಬ ಜನರಿಗೆ ತಿಳಿಸಿ ಹೇಳಿದ್ದೀನಿ, ನೀವು ಕೂಡ ಇದ್ರ ಬಗ್ಗೆ ತಿಳಿಸಿ ಹೇಳಿ ಮತ್ತು ಈ ಬಾಟಲ್ಸ್ಗಳನ್ನು ನೀವು ಸಹಿತ ಮರುಬಳಕೆ ಮಾಡಬೇಡಿ. ಸೊ ನಿಮ್ಮ ಊರುಗಳಲ್ಲಿ ಯಾರಾದರೂ ಈ ಥರ ಬಾಟಲ್ಸ್ಗಳನ್ನು ಮರುಬಳಕೆ ಮಾಡ್ತಾ ಇದ್ದರೆ ಅವರಿಗೂ ಕೂಡ ತಿಳಿಸಿ ಹೇಳಿ, ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಈ ಥರ ಯೂಸ್ ಮಾಡಬೇಡಿ ಅಂತ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ಥರ ಬಾಟಲ್ಸ್ಗಳನ್ನು ಪರ್ಚೇಸ್ ಮಾಡಿದಮೇಲೆ ನೀರನ್ನು ಕುಡಿದು ಖಾಲಿ ಆದಮೇಲೆ ಡಸ್ಟ್ಬಿನ್ಗೆ ಹಾಕಬೇಕು. ಮತ್ತು ನೀವು ಈ ಬಾಟಲ್ಸ್ಗಳನ್ನು ಡಸ್ಟ್ಬಿನ್ಗೆ ಹಾಕೋಕ್ಕಿಂತ ಮೊದಲು ಏನು ಮಾಡಬೇಕು ಅಂತಂದರೆ, ಈ ಬಾಟಲ್ಸ್ಗಳಲ್ಲಿರುವ ಈ ಕ್ಯಾಪನ್ನು ಈ ಥರ ರಿಮೂವ್ ಮಾಡಿ. ನೀವು ಈ ಕ್ಯಾಪನ್ನು ರಿಮೂವ್ ಮಾಡಿದ್ಮೇಲೆ ಸ್ವಲ್ಪ ಹಿಂಗೆ ಪ್ರೆಷರ್ ಹಾಕಿದರೆ ಈ ಥರ ಬೆಂಡ್ ಆಗುತ್ತೆ. ಇದನ್ನು ಈ ಬಾಟಲ್ನಲ್ಲಿ ಈ ಥರ ಪ್ರೆಸ್ ಮಾಡಿ ಹಾಕಿ. ಇದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೀವು ಸ್ವಲ್ಪ ಪ್ರೆಸ್ ಮಾಡಿದರೆ ಈ ಬಾಟಲ್ನಲ್ಲಿ ಇದು ಹೋಗುತ್ತೆ. ಇದನ್ನು ಈ ರೀತಿಯಾಗಿ ಈ ಕ್ಯಾಪನ್ನು ಈ ಬಾಟಲ್ನಲ್ಲಿ ಹಾಕಿ ಇವಾಗ ಈ ಬಾಟಲನ್ನು ಬಿಸಾಕಿ. ಈ ರೀತಿಯಾಗಿ ಬಿಸಾಕೋದ್ರಿಂದ ಈ ಬಾಟಲನ್ನು ಮರುಬಳಕೆ ಮಾಡೋಕ್ಕೆ ಆಗೋದಿಲ್ಲ. ಕೆಲವು ಜನ ಏನು ಮಾಡೋ ಚಾನ್ಸಸ್ ಇರುತ್ತೆ ಅಂದರೆ, ನೀವು ಕುಡಿದು ಬಿಸಾಕಿದ ಈ ಬಾಟಲ್ಸ್ಗಳನ್ನು ತೆಗೆದುಕೊಂಡು ನಳದ ನೀರನ್ನು ಇದರಲ್ಲಿ ತುಂಬಿ ಈ ಬಾಟಲ್ ಮೇಲಿರುವ MRP ರೇಟ್ಗೆ ನಿಮಗೆ ಸೇಲ್ ಮಾಡುವ ಚಾನ್ಸಸ್ ಇರುತ್ತೆ. ಸೊ ನೀವು ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಬಸ್ ಸ್ಟಾಪ್ಗಳಲ್ಲಿ ವಾಟರನ್ನು ಕುಡಿದಾದಮೇಲೆ ಈ ರೀತಿಯಾಗಿ ಕ್ಯಾಪನ್ನು ಇದರಲ್ಲಿ ಹಾಕಿ ನೀವು ಬಿಸಾಕಿದರೆ ಈ ಬಾಟಲ್ನ ಮರುಬಳಕೆ ಮಾಡುವುದು ತಪ್ಪುತ್ತೆ. ಸೊ ಸ್ನೇಹಿತರೆ, ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, ಕೂಲ್ ಡ್ರಿಂಕ್ಸ್ ಮತ್ತು ಮಿನರಲ್ ವಾಟರ್ ಬಾಟಲ್ಗಳನ್ನು ಮರುಬಳಕೆಯನ್ನು ದಯವಿಟ್ಟು ಮಾಡಬೇಡಿ, ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಇದ್ರ ಬಗ್ಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ತಿಳಿಸಿ ಮತ್ತು ನಿಮ್ಮ ಊರಲ್ಲಿ ಎಲ್ಲ ಜನರಿಗೂ ಇದ್ರ ಬಗ್ಗೆ ತಿಳಿಸಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಈ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಮತ್ತು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.